ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಕಾಂಗ್ರೆಸ್ ಕಾರ್ಯಕರ್ತರ ತಾಲೂಕು ಮಟ್ಟದ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕಾಂಗ್ರೆಸ್ನ ರಾಜ್ಯ ಘಟಕದ ಉಪಾಧ್ಯಕ್ಷ ಜಿಬಿ ವಿನಯ್ ಕುಮಾರ್ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಮುಂಬರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಿದ್ಧರಾಗಬೇಕು. ಗ್ರಾಮೀಣ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರಲು ಎಲ್ಲರೂ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಎಪಿಎಂಸಿ ಅಧ್ಯಕ್ಷ ಯುಜಿ ಶಿವಕುಮಾರ್, ಯಾದವ ಸಮಾಜದ ಅಧ್ಯಕ್ಷ ಕೃಷ್ಣಪ್ಪ, ಪ್ರಕಾಶ್ ರೆಡ್ಡಿ, ರಂಗನಾಥ್ ರೆಡ್ಡಿ, ಮುಖಂಡರಾದ ಬರ್ಕತ್ ಅಲಿ, ವಕೀಲರಾದ ಬಸವರಾಜ್, ಸಣ್ಣ ಒಬ್ಬಯ್ಯ, ಪ್ರಕಾಶ್, ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಸತೀಶ್, ಕುಮಾರ್ ಗರಿಮಕುಂಟೆ, ಯುಸಿ ರವಿ, ವಕೀಲ ಬಸವರಾಜ್ ಮರೇನಹಳ್ಳಿ, ಕುಮಾರ್ ನಾಯಕ್, ಕಾಟಪ್ಪ, ಮಹಾಲಿಂಗಪ್ಪ ಜೆ, ತಿಪ್ಪೇಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಅದೇ ರೀತಿಯಾಗಿ ಇವತ್ತು ಈ ಒಂದು ಹಿತೈಷಿಗಳು ರಾಷ್ಟ್ರೀಯ ಕಾಂಗ್ರೆಸ್ನ ಔಟ್ರಿಚ್ನ ರಾಜ್ಯ ಉಪಾಧ್ಯಕ್ಷರು, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಆಕಾಂಕ್ಷಿಗಳು ಶ್ರೀಯುತ ಕದ್ರುಗಳ ವಿನಯ್ ಕುಮಾರ್ ಅವರು ನಮ್ಮ ಜಗಳೂರು ತಾಲೂಕಿಗೆ ಬಂದಿರತಕ್ಕಂಥದ್ದು ನಮಗೆಲ್ಲರೂ ಕೂಡ ಆಶಾದಾಯಕ. ಅದರ ಜೊತೆಗೆ ಅವರು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ಅದು ಜಗಳೂರು ತಾಲೂಕಿನಿಂದಲೇ ಪ್ರಥಮವಾಗಿ ಪ್ರಾರಂಭ ಮಾಡತಕ್ಕಂಥದ್ದು ವಿಶೇಷವಾದಂತಹ ಪ್ರೀತಿಯ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾರೆ. ಸಮರ್ಪಕ ನೀರು ಪೂರೈಕೆ ಮಾಡೋದಕ್ಕೆ ಹೋರಾಟ ಮಾಡಬಹುದು ಎಲ್ಲಾ ಕಡೆ. ಅದು ಏತ ನೀರಾವರಿ ಪ್ರಾಜೆಕ್ಟ್ ಇರ್ಬೋದು, ಕೆರೆ ತುಂಬಿಸೋದಿರ್ಬೋದು, ಎಂಟು ಕ್ಷೇತ್ರದಲ್ಲಿ ಹರಪದಹಳ್ಳಿ ಹರಿಹರ ಹೊನ್ನಾಳಿ ಮಾರ್ಗವಾಗಿ ಶಿವಮೊಗ್ಗ ತಲುಪೋ ರಾಜ್ಯ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿ ಮಾಡೋದು, ನಾಲ್ಕು ಪಥ ಮಾಡಬೇಕು, ಸುಮಾರು ಇದೆ, ಮೂರು ಪೇಜ್ ಇದಾವೆ, ಇದಿನ್ನೂ ಫುಲ್ ಆಗಿಲ್ಲ. ಇದು ನನ್ನ ಪೇಪರ್ ಬರ್ಕೊಂಡ್ರು, ಹಲವಾರು ಪಾಯಿಂಟ್ಗಳಿದ್ದಾವೆ. ಜಗಳೂರಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ತರಬೇಕಂತ ಬರ್ಕೊಂಡಿದ್ದೀವಿ ಪಾಯಿಂಟ್. ಈ ರೀತಿ ದೇಶದ 543 ಸಂಸದರಲ್ಲಿ ಯಾರಾದರೂ ಈ ರೀತಿ ಪಾಯಿಂಟ್ ಬರ್ಕೊಂಡು ನಿಮ್ಮ ಮುಂದೆ ಇಟ್ಟರೆ ಒಂದು ಉದಾಹರಣೆ ಇದ್ರೆ ಅಂತ ಹೇಳ್ಬಿಟ್ರಿ, ಬೇಡ ದೇಶ ಬಿಟ್ಬಿಟ್ರಿ, ಕರ್ನಾಟಕದಲ್ಲಿ ಯಾರು ಇದ್ರೆ ಬೇಡ, ದಾವಣಗೆರೆ ಕ್ಷೇತ್ರದ ಮುಂಚೆ ಯಾರಾದ್ರೂ ಮಾಡಿದ್ರೆ ಇದನ್ನ. ಜಗಳೂರು ತಾಲೂಕಿನ ತೋರಣಗಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಸ್ಎಸ್ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇವರ ಸಹಾಯದೊಂದಿಗೆ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕರವೇ ತಾಲೂಕು ಅಧ್ಯಕ್ಷ ಎಂವೈ ಮಹಂತೇಶ್ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಜನರಿಗೆ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ, ಹೀಗಾಗಿ ಗ್ರಾಮೀಣ ಭಾಗಗಳಲ್ಲಿ ಇಂತಹ ಶಿಬಿರಗಳು ಜನರಿಗೆ ಸಹಕಾರಿಯಾಗಲಿದ್ದು ಶಿಬಿರದಲ್ಲಿ ತಪಾಸಣೆಯಿಂದ ರೋಗ ಪತ್ತೆ ಹಚ್ಚುವ ಮೂಲಕ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಶಿಬಿರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ನಡೆದಿದ್ದು ಈ ಶಿಬಿರದಲ್ಲಿ ಸುಮಾರು 250 ಹೆಚ್ಚು ಜನ ಹೃದಯ ತಪಾಸಣೆ ಮಾಡಿಸಿಕೊಂಡು ಶಿಬಿರದ ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಬಡಪ್ಪ, ಸದಸ್ಯ ಶ್ರೀನಿವಾಸ್, ಕರವೇ ತಾಲೂಕು ಗೌರವಾಧ್ಯಕ್ಷ ಸುರೇಶ್ ಸಂಗೊಳ್ಳಿ, ತಾಲೂಕು ಮಹಿಳಾ ಘಟಕದ ಉಪಾಧ್ಯಕ್ಷೆ ಶಹಿನಾ ಬೇಗಂ, ತೋರಣಗಟ್ಟೆ ಗ್ರಾಮ ಘಟಕದ ಅಧ್ಯಕ್ಷ ಶಶಿಕುಮಾರ್, ಗೌರಮ್ಮನಹಳ್ಳಿ ಗ್ರಾಮ ಘಟಕದ ಅಧ್ಯಕ್ಷ ವೆಂಕಟೇಶ್, ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ ಬಡಪ್ಪ, ಎಸ್ಎಸ್ ನಾರಾಯಣ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಗುರುರಾಜ್, ಅಧಿಕಾರಿ ಗುಡ್ಡಪ್ಪ, ಶಾಲೆಯ ಮುಖ್ಯ ಶಿಕ್ಷಕರಾದ ರಂಗಪ್ಪ, ವೆಂಕಟೇಶ್ ಸೇರಿದಂತೆ ವೈದ್ಯರು, ಸಿಬ್ಬಂದಿಗಳು, ಶಾಲೆಯ ಶಿಕ್ಷಕರು, ಗ್ರಾಮದ ಮುಖಂಡರು, ಗ್ರಾಮಸ್ಥರು ಮತ್ತಿತರರಿದ್ದರು. ಗ್ರಾಮೀಣ ವಲಯದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತ ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ನಾವು ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಮಾಡಬೇಕು, ಏನೆಲ್ಲ ತಗೊಳ್ಬೇಕು, ಏನೆಲ್ಲ ಪ್ರಿಕಾಕ್ಷನ್ಸ್ ಗಳನ್ನು ತಗೊಳ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಇಂತಹ ಒಂದು ಕಾರ್ಯ